ಕಾಡಿನ ನಡುವೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತಿದ್ದ ಕಾಡಾನೆಯೊಂದು ತಮಿಳುನಾಡಿನ ಸರ್ಕಾರಿ ಬಸ್ನ ಬಳಿ ಬಂದ ಹಿನ್ನೆಲೆಯಲ್ಲಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ತಬ್ಬಿಪ್ಪಾದ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಹಾಸನೂರು ಬಳಿ ತಮಿಳುನಾಡಿನ ಸತ್ಯಮಂಗಲಂನಂತ 30 ಪ್ರಯಾಣಿಕರಿದ್ದ ತಮಿಳುನಾಡಿನ ಸರ್ಕಾರಿ ಬಸ್ ತೆರಳುತ್ತಿದ್ದಾಗ ಹೆದ್ದಾರಿ ಅಂಚಿನಲ್ಲಿ ನಿಂತಿದ್ದ ಕಾಡಾನೆಯೊಂದು ಬಸ್ ಬಳಿ ಬಂದು ಸೊಂಡಿಲ ಮೂಲಕ ಬಸ್ಸಿನ ಗಾಜಿನ ಬಳಿ ಬಂದಾಗ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಗಾಬರಿಯಾಗಿದ್ದಾರೆ. ಏಕಾಏಕಿ ಬಸ್ ಬಳಿ ಕಾಡಾನೆಯೊಂದು ಬಂದು ನಿಂತಿದ್ದರಿಂದ ಬಸ್ ಚಾಲಕ ಸೇರಿದಂತೆ ಪ್ರಯಾಣಿಕರು ಭಯಭೀತರಾಗಿದ್ದರು. ಕೆಲ ಹೊತ್ತಿನ ಬಳಿಕ ಕಾಡಾನೆ ಕಾಡಿನತ್ತ ತೆರಳಿದ ಬಳಿಕ ಬಸ್ ಸತ್ಯಮಂಗಲಂ ಕಡೆ ಹೊರಟ ಬಳಿಕ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಹಿಂಗಾಗಿ